ಎಲ್ಲ ಕತೆ ಗೊತ್ತು, ನೀವು ಈಗ ಕಾಕ್ರೋಚ್ ಆಗಿ ಬೆಳೆದಿದ್ದೀರಾ, ಸಾವಿತ್ರಿ ಚಲಗ ಇಂದ, ಬಟ್ ನೀವು ಚಿತ್ರರಂಗಕ್ಕೆ ಬರೋಕ್ಕಿಂತ ಮುಂಚೆ ನೀವು ಪಟ್ಟಿರೋ ಅವಮಾನ ಕಷ್ಟಗಳು ಅದ್ರ ಬಗ್ಗೆ ಸರ್? ಅವಮಾನ ಎಲ್ಲರಿಗೂ ಇದೆ, ಯಾರಿಗಿಲ್ಲ ಅವಮಾನ ಹೇಳಿ? ಈಗ ನಮಗೆ ನೀವು ಮೈಕ್ ಇಡ್ತೀರಾ, ಹಂಗಾಗಿ ನಮ್ದು ಯಾವುದು ಹಳೆ ಕತೆ ನಾವು ಹೇಳ್ತೀವಿ ಜನಕ್ಕೆ ಗೊತ್ತಾಗುತ್ತೆ. ಇಲ್ಲ, ಯಾರಿಗೋಗಿ ನೀವು ಮೈಕ್ ಇಟ್ಟರು ಎಲ್ಲ ಕಡೆ ಇದೆ ಅವಮಾನಗಳು, ಎಲ್ಲ ಅವಮಾನಗಳಿಲ್ಲ. ಆಮೇಲೆ ಆ್ಯಕ್ಚುಲಿ ಅಂತ ಜನ ಬೇಕು. ಈಗ ಆ ಒಂದು ದೀಪ ಬೆಳಕು ಕೊಡಬೇಕಂದ್ರೆ ಫಸ್ಟ್ ಅದಕ್ಕೆ ಬೆಂಕಿ ಇಡೋನು ಬೇಕು, ಅವ್ನು ಬೆಂಕಿ ಇಡಬೇಕು ನಮಗೆ, ಅವಾಗಲೇ ನಾವು ಬೆಳಗಕ್ಕಾಗೋದು. ಹಂಗೆ ನಮಗೆ ಬೇಜಾನ್ ಜನ ಬೆಂಕಿ ಇಟ್ಟವ್ರೆ, ಇವತ್ತು ಮೋಸ್ಟ್ಲಿ ಸ್ವಲ್ಪ ಬೆಳಗ್ತಿದೆ, ಆ ಬೆಂಕಿ ಇಟ್ಟವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮಗೆ ನಾವು ನಮ್ಮ ಗುರುಗಳಿಂದ ಪಾಠ ಕಲ್ತಿದ್ದಕ್ಕಿಂತ ನಮ್ಮ ಶಿಷ್ಯರಿಂದ ಬೇಜಾನ್ ಪಾಠ ಕಲ್ತಿದ್ವಿ. ನಮ್ಮ ಜೊತೆನೇ ಒಂದಷ್ಟು ಜನ ಇದ್ದವರು, ನಮ್ಮವರೇ ನಮಗೆ ತುಂಬ ಚೆನ್ನಾಗಿ ಪಾಠ ಕಲ್ತಿದ್ದಾರೆ. ಆ ಪಾಠಗಳು ಇವತ್ತು ಬದುಕನ್ನ ಟೈಟಾಗಿ ಕಟ್ಕೊಳ್ಳೋಕ್ಕೆ ಒಂದಷ್ಟು ಎನ್ಕರೇಜ್ ಮಾಡಿದೆ ನಮ್ಮನ್ನು. ಯಾವತ್ತು ಒಂದು ನನ್ನ ಲೈಫಲ್ಲೇ ನಾನು ಆ್ಯಕ್ಟರ್ ಆಗ್ತೀನಿ ಅಂತ ಅನ್ಕೊಂಡಿಲ್ಲ ಒಂದು ದಿನ. ಇವತ್ತಿಗೂ ನಾನು ಆ್ಯಕ್ಟ್ರ, ನನ್ನನ್ನು ಯಾವಾಗಲೂ ಕನ್ನಡಿ ಮುಂದೆ ನಿಂತ್ಕೊಂಡು ಕೇಳ್ಕೊಳ್ಳೋದು, ಗುರು ನೀನು ಆ್ಯಕ್ಟ್ರ ಅಂತ. ನಂಗೆ ಈಗಲೂ ಪ್ರತಿದಿನ ಒಂದು ಸೆಟ್ಗೋಗ್ಬೇಕಾದ್ರೆ ಭಯ ಆಗುತ್ತೆ. ಅವ್ರ ಜೊತೆ ಒಂದಷ್ಟು ಜಲ್ಲಾಗೋವರೆಗೂ, ಆ ಡೈರೆಕ್ಟ್ರು ಇಲ್ಲ ಸುದ್ದಿ ನೀನು ಮಾಡ್ತಿದ್ಯಾ ಅಂತ ಅವ್ರ ಬಾಯಿಂದ ಬರೋವರೆಗೂ ನಂಗೆ ಭಯ ಇರುತ್ತೆ. ಬಿಕಾಸ್ ಇದು ನನ್ನ ಫೀಲ್ಡೇ ಅಲ್ಲ, ಇದು ಮಾಡಿಸ್ಕೊತಿದ್ದೆ ಮಾಡ್ತಾ ಇದ್ದೀನಿ. ಆ ಡಿಪಾರ್ಟ್ಮೆಂಟು, ಆ ಡಿಪಾರ್ಟ್ಮೆಂಟಿಗೆ ಬಂದೆ. ಅಲ್ಲಿಂದ ನಾನು ಒಂಚೂರು ನನ್ನ ವೇಷಭೂಷಣ ಎಲ್ಲ ಹಿಂಗೆ ಇರೋದ್ರಿಂದ ಆ್ಯಕ್ಟಿಂಗ್ ಆ ಝೋನಿಗೆ ಬಂದೆ. ನಂಗೆ ಕಂಫರ್ಟೇಬಲ್ ಝೋನ್ ಅನಿಸ್ತು ಆ್ಯಕ್ಟಿಂಗ್ದು. ನನಗೆ ತುಂಬ ಕಷ್ಟ ಇದೆ, ನಿಜ ಕಷ್ಟ ಇದೆ ಇಲ್ಲ ಅಂತಲ್ಲ, ನಾನು ನನಗೆ ನನ್ನ ಆರ್ಟ್ ಕೆಲಸಕ್ಕಿಂತ ಆ್ಯಕ್ಟಿಂಗ್ ಕೆಲಸ ತುಂಬ ಕಂಫರ್ಟ್ ಅನ್ನಿಸ್ತು. ಸೊ ಇದು ಚೆನ್ನಾಗಿದೆ ಅಂತ ಇದನ್ನು ಹಾಕ್ಕೊಂಡೆ. ಬಟ್ ಆರ್ಟ್ ಬಿಟ್ಟಿಲ್ಲ. ಈಗಲೂ ನೀವು ಬಂದಿದ್ದು ನನ್ನ ಅಂಗಡಿಗೆ, ಅಲ್ಲಿಂದ ಇಲ್ಲಿಗೆ ಬಂದ್ವಿ. ನೀವು ಉಪೇಂದ್ರ ಅವ್ರ ಸಿನಿಮಾದ ಪೋಸ್ಟರ್ ರೆಡಿ ಮಾಡಿದ್ರು ಸರ್, ಅದು ಯಾವುದು ಅಂತ? ಇಲ್ಲ, ಅದು ಆ್ಯಕ್ಚುಲಿ ನಾವು ಪೋಸ್ಟರ್ ರೆಡಿ ಮಾಡಿದ್ದಲ್ಲ, ನಂಗೆ ಉಪ್ಪಿ ಸರ್ ಬೇಸಿಕಲಿ ಇಷ್ಟ. ಅವ್ರ ಥರನೇ ಸುಮ್ಮನೆ ಏನೋ ಕೂತು ಒಂದು ಫೋಟೋ ತೆಗೆದಿದ್ವಿ, ಅದೊಂದು ಅದೇನು ಹಿಂಗೆ ಮೂಳೆಗಳ ಮೇಲೆ ಕೂತು ಹಿಂಗೆ ಚಿಲ್ಲ ಮಾಡಿತ್ತಿರೋದು, ಅದು ಹೆಂಗೆ ಉಪ್ಪಿಟ್ಟು ಆಯಿತು ನನಗೂ ಗೊತ್ತಿಲ್ಲ. ಬಟ್ ನಂಗೊಂದು ಖುಷಿ ಇತ್ತು, ಹೆಂಗೋ ನನ್ನ ಹಂಗೆ ಅನ್ಕೋತಿದಾರ ಅನ್ನೋದು ಒಂದು ಖುಷಿ ಇತ್ತು. ಅದು ಆಗ ಒಂದಷ್ಟು ವೈರಲ್ ಆಯ್ತಾಗ ಹೇಳಿದ್ರು ಉಪೇಂದ್ರ ಸರ್ ಅವರು, ಉಪ್ಪಿ ಸರ್ ಟ್ವೀಟೇ ಮಾಡಿದ್ರು. ಅಂದರೆ ನಾನು ಈಗ ಸಿನಿಮಾಸಕ್ಕೆ ಬಂದು ಇದೆಲ್ಲ ಆದಮೇಲೆ ಉಪ್ಪಿ ಸರ್ಗೆ ಒಂದ್ಸತಿ ನಾನು ಅದು ತೋರಿಸಿದಾಗ ಅವರು, ಅಯ್ಯೋ ನಾನು ಯಾರೋ ಫ್ಯಾನ್ ಮೇಡ್ ಪೋಸ್ಟರ್ ಅಂದ್ಕೊಂಡೆ, ನಂದೇ ಗೊತ್ತೇ ಆಗಲ್ಲ ಸುದ್ದಿ ನೀವು ನನ್ನ ಥರನೇ ಇದ್ದೀರಾ ಅಂತೇಳಿ ಉಪ್ಪಿ ಸರ್ ಟ್ವೀಟ್ ಮಾಡಿದ್ರು ಅದನ್ನು.